ಎಲ್ರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ನಾನಿವತ್ತು ಗಂಡಿನ ಆಸ್ತಿಯಲ್ಲಿ ಹೆಂಡತಿಯ ಪಾಲು ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ಸ್ ಬರುತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಂಡ ಹೆಂಡತಿ ವಿಷಯದಲ್ಲಿ ಸರ್ವೇ ಸಾಮಾನ್ಯವಾಗಿ ಆಸ್ತಿ ಹಕ್ಕಿನ ಕುರಿತಂತೆ ಚರ್ಚೆಯಾಗ್ತಾ ಇರುತ್ತೆ ಗಂಡನ ಆಸ್ತಿಯ ವಿಷಯಕ್ಕೆ ಬರೋದಾದರೆ ಗಂಡನ ಸ್ವಯಾರ್ಜಿತ ಆಸ್ತಿ ಮತ್ತು ಪಿತ್ರಾರ್ಜಿತ ಆಸ್ತಿ ಅಂತ ಇರುತ್ತೆ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ತಿಳ್ಕೊಳ್ಳೋದಾದರೆ ಮೂರು ತಲೆಮಾರಿನಿಂದ ಬಂದ ಆಸ್ತಿ ಆಗಿರುತ್ತೆ ಅವನ ತಂದೆಯಿಂದ ಬಂದ ಆಸ್ತಿ ಕೂಡ ಪಿತ್ರಾರ್ಜಿತ ಆಸ್ತಿ ಅವನ ತಾತನಿಂದ ಬಂದ ಆಸ್ತಿ ಕೂಡ ಪಿತ್ರಾರ್ಜಿತ ಆಸ್ತಿ ಆಗಿರುತ್ತೆ ಹಾಗೆ ಮುತ್ತಾತನಿಂದ ಆಸ್ತಿ ಬಂದಿದ್ದರೂ ಕೂಡ ಅದು ಪಿತ್ರಾರ್ಜಿತ ಆಸ್ತಿ ಆಗಿರುತ್ತೆ ಹೀಗೆ ಮೂರು ತಲೆಮಾರಿನಿಂದ ಬಂದ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಅಂತ ಆಗುತ್ತೆ ಸ್ವಯಾರ್ಜಿತ ಆಸ್ತಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಶ್ರಮದಿಂದ ಗಳಿಸಿರುವಂತಹ ಆಸ್ತಿ ಆಗಿರುತ್ತೆ ಒಬ್ಬ ವ್ಯಕ್ತಿ ಪಿತ್ರಾರ್ಜಿತ ಆಸ್ತಿ ಆಗಿರಬಹುದು ಅಥವಾ ಸ್ವಯಾರ್ಜಿತ ಆಸ್ತಿಯನ್ನ ಹೊಂದಿರಬಹುದು ಯಾವುದೇ ಆಸ್ತಿಯನ್ನ ಹೊಂದಿದ್ದರೂ ಕೂಡ ಅವನ ಆಸ್ತಿಯಲ್ಲಿ ಹೆಂಡತಿಯ ಪಾಲು ಹೇಗಿರುತ್ತೆ ಅಂತ ನೋಡೋದಾದ್ರೆ ಎರಡು ರೀತಿಯಲ್ಲಿ ಹೇಳಬೇಕಾಗುತ್ತೆ ಗಂಡ ಬದುಕಿದ್ದಾಗ ಹೆಂಡತಿಯು ಯಾವ ರೀತಿ ಹಕ್ಕುದಾರಳಾಗ್ತಾಳೆ ಮತ್ತು ಗಂಡನ ಮರಣದ ನಂತರ ಯಾವ ರೀತಿ ಹಕ್ಕುದಾರಳಾಗ್ತಾಳೆ ಅಂತ ಗಂಡ ಬದುಕಿ ಇದ್ದಾಗ ಅವನ ಪಿತ್ರಾರ್ಜಿತ ಹಾಗೂ ಸ್ವಯಾರ್ಜಿತ ಆಸ್ತಿಯಲ್ಲಿ ಹಕ್ಕು ಯಾವ ರೀತಿಯಾಗಿರುತ್ತೆ ಅಂತ ತಿಳ್ಕೊಳ್ಳೋದಾದರೆ ಗಂಡನಿಗೆ ಪಿತ್ರಾರ್ಜಿತವಾಗಿ ಎಷ್ಟೇ ಆಸ್ತಿ ಬಂದಿರಲಿ ಅಥವಾ ಸ್ವಯಾರ್ಜಿತವಾಗಿ ಎಷ್ಟೇ ಆಸ್ತಿಯನ್ನು ಅವನು ಗಳಿಸಿರಲಿ ಅದರಲ್ಲಿ ಹೆಂಡತಿ ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ ಯಾವುದೋ ಮನಸ್ತಾಪದಿಂದ ಡಿವೋರ್ಸ್ ತಗೊಳ್ಬೇಕು ಅಂತ ಹೆಂಡತಿ ನಿರ್ಧಾರವನ್ನ ಮಾಡಿ ಗಂಡನ ಆಸ್ತಿಯಲ್ಲಿ ಅರ್ಧ ಹಕ್ಕನ್ನು ಕೇಳಬಹುದು ಅಂತ ಅಂದ್ಕೊಂಡಿದ್ರೆ ಖಂಡಿತ ಸಾಧ್ಯ ಇಲ್ಲ ಯಾವತ್ತು ಕೂಡ ಗಂಡನಿಗೆ ಪಿತ್ರಾರ್ಜಿತವಾಗಿ ಆಸ್ತಿ ಬಂದಿರಲಿ ಅಥವಾ ಸ್ವಯಾರ್ಜಿತ ಆಸ್ತಿಯೇ ಇರಲಿ ಅದರಲ್ಲಿ ಹೆಂಡತಿ ಪಾಲನ್ನ ಕೇಳಲಿಕ್ಕೆ ಬರೋದಿಲ್ಲ ಆದರೆ ಪಿತ್ರಾರ್ಜಿತ ಆಸ್ತಿಯನ್ನ ಗಂಡ ಆದವನು ಅನುಭವಿಸೋದಕ್ಕೆ ಹಕ್ಕುದಾರನಾಗಿರ್ತಾನೆ ಅದೇ ಮಾರಾಟ ಮಾಡಬೇಕು ಅಂದ್ರೆ ಅಥವಾ ಬೇರೆ ರೀತಿಯ ಒಂದು ವರ್ಗಾವಣೆ ಮಾಡಬೇಕು ಅಂದ್ರೆ ಹೆಂಡತಿ ಮತ್ತು ಮಕ್ಕಳ ಸಹಿ ಬೇಕಾಗತ್ತೆ ಅಂದ್ರೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯಲ್ಲಿ ಅವನ ಹೆಂಡತಿ ಹಕ್ಕುದಾರಳಾಗಿರ್ತಾಳೆ ಆದರೆ ಗಂಡ ಬದುಕಿದ್ದಾಗ ಅವನಿಂದ ಅರ್ಧ ಪಾಲು ಬೇಕು ಅಥವಾ ನನಗೆ ಒಂದು ಪಾಲನ್ನ ಕೊಡಿ ಅಂತ ಕೇಳಲಿಕ್ಕೆ ಬರೋದಿಲ್ಲ ತುಂಬ ಜನಕ್ಕೆ ಗಂಡನ ಆಸ್ತಿಯಲ್ಲಿ ಹೆಂಡತಿಗೆ ಅರ್ಧ ಪಾಲಿರುತ್ತೆ ಅನ್ನೋ ತಪ್ಪು ತಿಳುವಳಿಕೆ ಇರುತ್ತೆ ಗಂಡನ ಸ್ವಯಾರ್ಜಿತ ಆಸ್ತಿ ಆಗಿರ್ಬೋದು ಅಥವಾ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು ಯಾವುದೇ ಆಸ್ತಿಯಲ್ಲಿ ಪಾಲ್ ಕೇಳುವಂತಹ ರೈಟ್ಸ್ ಹೆಂಡತಿಗೆ ಇರೋದಿಲ್ಲ ಅದೇ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಬಂದು ದೂರವಾದ ಸಂದರ್ಭದಲ್ಲಿ ಹೆಂಡತಿ ಗಂಡನಿಂದ ಜೀವನಾಂಶವನ್ನು ಕೇಳಬಹುದು ಅವಳ ಜೀವನ ನಿರ್ವಹಣೆಗಾಗಿ ಜೀವನಾಂಶವನ್ನು ಪಡೆಯುವುದಕ್ಕೆ ಹಕ್ಕುದಾರಳಾಗಿರ್ತಾಳೆ ಆ ಜೀವನಾಂಶವನ್ನು ಗಂಡನ ಆದಾಯ ಆಸ್ತಿ ಮತ್ತು ಮತ್ತು ಬದುಕುವ ರೀತಿಗೆ ಅನುಗುಣವಾಗಿ ಜೀವನಾಂಶವನ್ನು ತನ್ನ ಹೆಂಡತಿಗೆ ಕೊಡಬೇಕಾಗತ್ತೆ ಆತನಿಗೆ ಪಿತ್ರಾರ್ಜಿತವಾಗಿ ಅಥವಾ ಸ್ವಯಾರ್ಜಿತ ಆಸ್ತಿಗಳು ತುಂಬಾ ಇದ್ದಾಗ ಜೀವನಾಂಶವನ್ನು ಕೊಡುವಂಥದ್ದು ಕೂಡ ತುಂಬಾ ಬರುತ್ತೆ ಅಂದರೆ ಜೀವನಾಂಶಕ್ಕೆ ಕೊಡುವಂಥ ಹಣ ಕೂಡ ಹೆಚ್ಚಿಗೆ ಇರುತ್ತೆ ಗಂಡನ ಆಸ್ತಿ ಮತ್ತು ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯ ಜೀವನಾಂಶವನ್ನು ತೀರ್ಮಾನಿಸುತ್ತೆ ಈಗ ಗಂಡ ಬದುಕಿದ್ದಾಗ ಗಂಡನ ಆಸ್ತಿಯಲ್ಲಿ ಯಾವುದೇ ರೀತಿಯ ಹಕ್ಕು ಹೆಂಡತಿಗೆ ಇರೋದಿಲ್ಲ ಈ ರೀತಿ ಜೀವನಾಂಶವನ್ನು ಪಡೆದುಕೊಳ್ಳಬಹುದು ಆದರೆ ಗಂಡನ ಮರಣದ ನಂತರ ಅವನ ಆಸ್ತಿಯಲ್ಲಿ ಹೆಂಡತಿಯ ಹಕ್ಕ ನೋಡೋದಾದ್ರೆ ಆ ಗಂಡ ಹೆಂಡತಿಗೆ ಮಕ್ಕಳು ಇದ್ದಲ್ಲಿ ಗಂಡನ ಮರಣದ ನಂತರ ಹೆಂಡತಿ ಮತ್ತು ಮಕ್ಕಳು ಸಮಾನ ಹಕ್ಕುದಾರರು ಆಗಿರ್ತಾರೆ ಗಂಡನ ಸ್ವಯಾರ್ಜಿತ ಆಸ್ತಿ ಕೂಡ ಹೆಂಡತಿ ಮಕ್ಕಳಿಗೆ ಸಮಾನ ಹಕ್ಕು ಇರುತ್ತೆ ಪಿತ್ರಾರ್ಜಿತ ಆಸ್ತಿ ಕೂಡ ಹೆಂಡತಿ ಮಕ್ಕಳಿಗೆ ಸಮಾನವಾದಂತಹ ಹಕ್ಕು ಇರುತ್ತೆ ಉದಾಹರಣೆ ಸಮೇತ ಹೇಳೋದಾದ್ರೆ ಗಂಡನ ಹೆಸರಲ್ಲಿ ನಾಲ್ಕು ಎಕರೆ ಜಮೀನ್ ಇರುತ್ತೆ ಹಾಗೆ ಮೂರು ಮಕ್ಕಳು ಇರ್ತಾರೆ ಆಗ ನಾಲ್ಕು ಎಕರೆಯಲ್ಲಿ ಹೆಂಡತಿ ಮತ್ತು ಮಕ್ಕಳಿಗೆ ಸಮಾನವಾಗಿ ಅಂದರೆ ಒಂದೊಂದು ಎಕರೆಯಂತೆ ನಾಲ್ಕು ಪಾಲಾಗುತ್ತೆ ಆಗುತ್ತೆ ಹಾಗೆ ಗಂಡನ ಹೆಸರಿನಲ್ಲಿ ಇರುವಂತಹ ಹಣ ಅಂದರೆ ಬ್ಯಾಂಕ್ನಲ್ಲಿ ಇರುವಂತಹ ಹಣ ಆಗಿರಬಹುದು ಇನ್ಶೂರೆನ್ಸ್ ಫಿಕ್ಸ್ಡ್ ಡೆಪಾಸಿಟ್ ಹೀಗೆ ಎಲ್ಲ ರೀತಿಯ ಮೂವೇಬಲ್ ಮತ್ತು ಇಮ್ಮೂವೇಬಲ್ ಪ್ರಾಪರ್ಟಿಗೆ ಹೆಂಡತಿ ಮತ್ತು ಮಕ್ಕಳು ಸಮಾನವಾದಂಥ ಹಕ್ಕುದಾರರಾಗಿರ್ತಾರೆ ಮಕ್ಕಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಹೆಂಡತಿಯೇ ಗಂಡನ ಆಸ್ತಿಗೆ ಹಕ್ಕದಾರಳಾಗ್ತಾಳೆ ಗಂಡ ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ಬೇರೆ ಯಾರಿಗಾದರೂ ವಿಲ್ಲನ್ನು ಮಾಡಿಟ್ಟಿದ್ರೆ ಅಥವಾ ಬದುಕಿದ್ದಾಗಲೇ ಗಿಫ್ಟ್ ಮೂಲಕ ಬೇರೆಯವರಿಗೆ ವರ್ಗಾಯಿಸಿದರೆ ಮಾರಾಟ ಮಾಡಿದರೆ ಆಗ ಗಂಡನ ಆಸ್ತಿಯಲ್ಲಿ ಯಾವ ಹಕ್ಕು ಇರೋದಿಲ್ಲ ಯಾವುದನ್ನು ಮಾಡ್ದೇನೆ ಈ ರೀತಿ ವಿಲ್ ಡೀಡ್ ಆಗಿರ್ಬೋದು ಅಥವಾ ಗಿಫ್ಟ್ ಮೂಲಕ ಮೊದಲೇ ಸಾಯೋದಕ್ಕಿಂತ ಮೊದಲೇ ಯಾರಿಗೋ ಕೊಟ್ಟಿರೋದು ಅಥವಾ ಮಾರಾಟ ಮಾಡಿರೋದು ಆ ರೀತಿ ಏನೂ ಮಾಡ್ದೇನೆ ಹಾಗೆ ಬಿಟ್ಟಿಟ್ಟಿದ್ರೆ ಎಲ್ಲ ಆಸ್ತಿಯೂ ಕೂಡ ಹೆಂಡತಿಗೆ ಹೋಗುತ್ತೆ ಅಂದರೆ ಹೆಂಡತಿಯೇ ಹಕ್ಕುದಾರಳಾಗಿರ್ತಾಳೆ ಸೊ ಇವತ್ತಿನ ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್